नमस्कार वीक्षकरे नोड़ता एशिया नेट सुवर्ण न्यूज नानु शमीरा बिलुवाई डियर डॉक्टर विशेष कार्यक्रम वीक्षक इवतना डियर डॉक्टर कार्यक्रम बंजेतन के संबंध निम्बल साकु प्रश्न बंजेतन के संबंध संपूर्ण नमंदिगे इलेक्ट्रॉनिक सिटी अदे रीतिया सर्जापुर मदरहुड हॉस्पिटल डॉक्टर प्रियांका मोहन मोदी कार्यक्रम के वेलकम बनी डॉक्टर वेलकम टू द शो थैंक यू एस डॉक्टर मोदी तुम्बा जनर नोड़ता मोदल मगुगे फस्ट बेबिगोस्कर ट्रई माता कन्सीव आगता केल केसस् नोड़ी मोदल मगुत सेकेंड बेबिगोस्कर ट्रई माता डॉक्टर अर्गू कूड़ा सेकेंड बेबी आगोदू केसस् नोड़ा ना बंजेतन अंत कन्सिडर मबा ऐन इनफर्टिलिटी अरे यहा कंडीशन ना ओके दिस इज इनफर्टिलिटी अंत कन्सिडर मबूद सो फर्स्ट ऑफ ऑल बंजेतन ऐन ना तक नार्मल कन्सेप्शन अंदर नाचुरल प्रेग्नेंसी हेगत अंत नमें फस्टू अब तिद्बरु सो नाचुरल प्रेग्नेंसी आगे हेंगसरली अंडाशय गर्भकोश मत दिंबनाळ अंत नावेन हेल्ती फालोपियन ट्यूब इदेल्ला नार्मल इरबेकु मत गंडसरली वीर्याने परीक्षे कूड़ा नार्मल इरबेकु सो ई रीति एल्ला नार्मल इद्दागा तिंगळल्ली ओंदु सति ಒಂದು ದಿವಸ ಮಾತ್ರ ಮೊಟ್ಟೆ ರಿಲೀಸ್ ಆಗುತ್ತೆ ಅದು ಬಂದಿ ನಾವು ಓವುಲೇಷನ್ ಅಂತ ಹೇಳ್ತೀವಿ ಆ ಮೊಟ್ಟೆ ಬಂದಿ ಬರಿ 24 ಅವರ್ಸ್ ಮಾತ್ರನೇ ಅದು ವಯಬಲ್ ಇರುತ್ತೆ ಸೋ ಈ 24 ಅವರ್ಸ್ ಅಲ್ಲಿ ಲೈಂಗಿಕ ಸಂಬಂಧ ಆದಾಗ ದಂಪತಿಗಳ ಮಧ್ಯೆ ಲೈಂಗಿಕ ಸಂಬಂಧ ಆದಾಗ ವೀರ್ಯನ ಬಂದು ಈ ಮೊಟ್ಟೆಗೆ ಪೆನಿಟ್ರೇಟ್ ಆದಾಗ ಅದು ಫರ್ಟಿಲೈಸೇಷನ್ ಆಗಿ ಭ್ರೂಣ ಆಗುತ್ತೆ ಆ ಭ್ರೂಣ ಬಂದಿ ಫಾಲೋಪಿಯನ್ ಟ್ಯೂಬ್ ಇಂದ ಗರ್ಭದೊಳಗಡೆ ಬಂದಿ ಅಂಟಿಕೊಳ್ಳೋದಕ್ಕೆ ಒಂದು 5 ದಿವಸ ಅಷ್ಟು ಟೈಮ್ ಆಗುತ್ತೆ सो ई रीति नाचुरल कन्सेप्शन आगोदु सो इदरल्लि नमगे एनु अर्थ आगुत्ते अंद्रे नाचुरली कन्सेप्शन आगबेकंद्रे फस्ट अंडाशय चेन्नागिरबेकु गर्भनाळ गर्भकोश चेन्नागिरबेकु मत्ते ई फालोपियन ट्यूब अंत नावेन हेळ्तीवि अदु कूड नार्मल इरबेकु हेंगसरल्लि अंड गंडसरल्लि ई वीर्य परीक्षे नार्मल इरबेकु इदेल्ल नार्मल बंदि ई ओव्युलेशन टाइम अल्लि प्रेग्नेंसी आगो चांसस् ओंदु तिंगळल्लि बंदि बरी 20% अष्टु इरुत्ते सो ಈ ರೀತಿ ತಿಂಗಳು ತಿಂಗಳು ಅವರು ಟ್ರೈ ಮಾಡ್ತಾ ಇದ್ದಾಗ ಪರ್ಸಿಸ್ಟೆಂಟ್ ಆಗಿ ಟ್ರೈ ಮಾಡುವಾಗ ಬೈ ದಿ ಎಂಡ್ ಆಫ್ 1 ಇಯರ್ ಬಂದಿ ಆ ಸಕ್ಸೆಸ್ ರೇಟ್ 85 ಟು 90% ಅಷ್ಟು ಇಂಪ್ರೂವ್ ಆಗುತ್ತೆ ಸೋ ಈ ರೀತಿ 1 ವರ್ಷ ಟ್ರೈ ಮಾಡಿದ ಆದ್ಮೇಲೆ ಕೂಡನು ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದಾಗ ಅದನ್ನ ನಾವು ಬಂಜೆತನ ಅಂತ ಹೇಳ್ತೀವಿ 1 ವರ್ಷ ಕಂಟಿನ್ಯೂಸ್ ಆಗಿ ಯಾವುದೇ ಗರ್ಭನಿರೋಧಕ ಮೆಥಡ್ಸ್ ಏನು ಯೂಸ್ ಮಾಡ್ತಿರಾ ಪ್ರೆಗ್ನೆನ್ಸಿ ಗೆ ಟ್ರೈ ಮಾಡ್ತಾ ಇರ್ತಾರೆ ಆದ್ರೆ ಕೂಡನು ಪ್ರೆಗ್ನೆನ್ಸಿ ಆಗೋದಿಲ್ಲ ಅವರಿಗೆ ನಾವು ಬಂಜೆತನ ಅಂತ ಹೇಳ್ತೀವಿ ಬಂಜೆತನ ಬಂದಿ ಪ್ರೈಮರಿ ಇನ್ಫರ್ಟಿಲಿಟಿ ಇರಬಹುದು ಅಥವಾ ಸೆಕೆಂಡರಿ ಇನ್ಫರ್ಟಿಲಿಟಿ ಇರಬಹುದು ಸೋ ಇವಾಗ ನೀವು ಹೇಳಿದ್ರಲ್ಲ ಮೊದಲನೇ ಮಗುವಿಗೇನೆ ತೊಂದ್ರೆ ಆಗ್ತಾ ಇದೆ ಅಂತ ಅದು ಬಂದಿ ಪ್ರೈಮರಿ ಇನ್ಫರ್ಟಿಲಿಟಿ ಸೋ ಒಂದು ಮಗು ಆಗಿದೆ ಅಥವಾ ಒಂದು ಅಬಾರ್ಷನ್ ಆಗಿದೆ ಅವರ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಯಾವುದೋ ರೀತಿಯಲ್ಲಿ ಒಂದ್ಸತಿ ಪ್ರೆಗ್ನೆಂಟ್ ಆಗಿದ್ದಾರೆ ಬಟ್ ಅದಾದ ಮೇಲೆ ಅವರಿಗೆ ಮತ್ತೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಸೋ ಅವರಿಗೆ ನಾವು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಓಕೆ ಡಾಕ್ಟರ್ ಈಗ ಒಬ್ಬರಿಗೆ ಬಂಜೆತನ ಓಕೆ ಮಗು ಆಗ್ತಾ ಇಲ್ಲ ಅಂತ ಕೂಡಲೇ ಡೆಫಿನೆಟ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಫ್ಯಾಕ್ಟರ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ ಅಲ್ಲಿ ಬೇರೆ ಬೇರೆ ವಿಧದ ಫ್ಯಾಕ್ಟರ್ಸ್ ಗಳೇನಿರ್ತವೆ ವಿಷಯಗಳೇನಿರ್ತವೆ ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತವೆ ಡಾಕ್ಟರ್ ಹಾಗಾದ್ರೆ ಇನ್ಫರ್ಟಿಲಿಟಿಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಫ್ಯಾಕ್ಟರ್ಸ್ ಯಾವುದು ಅದರ ಜೊತೆಗೆ ಇನ್ಸಿಡೆನ್ಸಸ್ ಆಫ್ ಇನ್ಫರ್ಟಿಲಿಟಿ ಅನ್ನು ತಿಳ್ಕೊಬೇಕು ಅಂದ್ರೆ ಸೋ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ನೀವು ನೋಡಿದಾಗ ಅಬೌಟ್ 15% ಆಫ್ ಈ ಕಪಲ್ಸ್ ಗಳಲ್ಲಿ ನಾವು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ 21 ರಿಂದ 45 48 ಆ ವಯಸ್ಸಿನಲ್ಲಿ ನೋಡಿದಾಗ ನೀವು 15% ಅಷ್ಟು ಕಪಲ್ಸ್ ಬಂದಿ ಪೂರ್ತಿ ವರ್ಲ್ಡ್ ವೈಡ್ ಈ ಇನ್ಫರ್ಟಿಲಿಟಿ ಇಂದ ಅಫೆಕ್ಟ್ ಆಗಿರ್ತಾರೆ ಅದೇ ನೀವು ನಮ್ಮ ದೇಶದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡಿದ್ರೆ ಇಂಡಿಯಾ ಅಲ್ಲೇನೆ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡಿದ್ರೆ ಅಟ್ ಲೀಸ್ಟ್ 10 to 15% ಅದರಲ್ಲಿ ನಮ್ಮ ದೇಶದಿಂದಾನೇ ಇರುತ್ತೆ ಸೊ ದ ಇನ್ಸಿಡೆನ್ಸ್ ಆಫ್ ಇನ್ಫರ್ಟಿಲಿಟಿ ಬಂದು 10 to 15% ಇರುತ್ತೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಅಂತ ನೀವು ಹೇಳಿದ್ರೆ ತುಂಬಾ ಜನ ಅನ್ಕೊಳ್ತಾರೆ ಇದು ಬಂಜೆತನ ಬಂದಿ ಹೆಂಗಸರಿಂದನೇ ಆಗುತ್ತೆ ಅಂತ ಬಟ್ ಅದು ನಿಜ ಅಲ್ಲ ಸೊ ಬಂಜೆತನ ಅದು ಲೈಕ್ ಎನಿ ಅದರ್ ಹೆಲ್ತ್ ಇಶ್ಯೂಸ್ ಇವಾಗ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಹೈಪರ್ಟೆನ್ಷನ್ ಆಗಿರ್ಬೋದು ಏನೇ ಆಗಿರಲಿ ಅದು ಯಾರಿಗಾದರೂ ಬರ್ಬೋದು ಹೆಂಗಸರಿಗೆ ಗಂಡಸರಿಗೆ ಅಂತ ಡಿಫರೆನ್ಸಿಯೇಷನ್ ಇಲ್ಲ ಸೊ ಒಂದು ಭ್ರೂಣ ಆಗಬೇಕಂದ್ರೆ ಒಂದು ಮೊಟ್ಟೆ ಬೇಕು ವಿರ್ಯಾನೆ ಬೇಕು ಎರಡು ನಾರ್ಮಲ್ ಇದ್ರೇನೆ ಭ್ರೂಣ ಆಗೋದು ಅದೇ ರೀತಿ ಹೆಂಗಸರಲ್ಲೂ ಏನು ತೊಂದರೆ ಇರಬಾರದು ಗಂಡಸರಲ್ಲೂ ಏನು ತೊಂದರೆ ಇರಬಾರದು ಸೊ ಹೆಂಗಸರಲ್ಲಿ ಒಂದು 30% ಅಷ್ಟು ಕಾಂಟ್ರಿಬ್ಯೂಷನ್ ಇದ್ರೆ ಗಂಡಸರದೂ 30% ಇರುತ್ತೆ ಇನ್ನ ಒಂದು 30% ಕಪಲ್ಸ್ ಅಲ್ಲಿ ನೋಡಿದ್ರೆ ಗಂಡ ಹೆಂಡತಿ ಇಬ್ಬರಲ್ಲೂ ತೊಂದರೆ ಇರುತ್ತೆ ಸೊ ಅದು ಮಿಕ್ಕಿದ್ದು ಒಂದು 10% ಅಷ್ಟು ಪೇಷಂಟ್ಸ್ ಇರ್ತಾರೆ
ಸೋ ಆ 10% ಅಲ್ಲಿ ನೀವು ನೋಡಿದ್ರೆ ಅವರು ಬಂದಿ ಹೇಳ್ತಾರೆ ಕಪಲ್ಸ್ ಬಂದಿ ನಮಗೆ ಹೇಳ್ತಾರೆ ಲೈಕ್ ನಾವು ಎಲ್ಲ ಟೆಸ್ಟ್ ಮಾಡಿದೀವಿ ಎಲ್ಲ ಪರೀಕ್ಷೆ ಮಾಡಿದೀವಿ ಎಲ್ಲ ನಾರ್ಮಲ್ ಇದೆ ಆದ್ರೆ ಕೂಡನು ನಮಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸೋ ಅದು ಬಂದಿ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಅಂದ್ರೆ ವಿವರಿಸಲಾಗದ ಬಂಜೆತನ ಅಂತ ಹೇಳ್ತೀವಿ ಅಂದ್ರೆ ಅದರಲ್ಲಿ ಏನು ಕಾಸ್ ಇರಲ್ಲ ಆದ್ರೆ ಕೂಡನು ಅವರಿಗೆ ಮಕ್ಕಳು ಆಗೋದು ಕಷ್ಟ ಆಗ್ತಾ ಇರುತ್ತೆ ಪ್ಲಸ್ ಡಿಲೇ ಆಗ್ತಾ ಇರುತ್ತೆ ತುಂಬಾ ಟೈಮ್ ತಗೊಳ್ತಾ ಇರುತ್ತೆ ಸೋ ದಟ್ ಇಸ್ ವಾಟ್ ಬಂದಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಅದು 10% ಕಪಲ್ಸ್ ಗೆ ಅಫೆಕ್ಟ್ ಆಗುತ್ತೆ ಓಕೆ ಡಾಕ್ಟರ್ ಈಗ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಬಗ್ಗೆ ಹೇಳಿದ್ರೆ ಅದರ ಜೊತೆಗೆ ನೀವು ಕಾರಣಗಳನ್ನು ಹೇಳ್ತಾ ಇದ್ರಿ ಡೆಫಿನೆಟ್ಲಿ ಪುರುಷರು ಅದೇ ರೀತಿಯಾಗಿ ಮಹಿಳೆಯರು ಇಬ್ರು ಕೂಡ ಇಲ್ಲಿ ಸಮಾನರಾಗ್ತಾರೆ ಅಂತ ಹೇಳಿ ಹಾಗಾಗಿ ಡೆಫಿನೆಟ್ಲಿ ಈಗ ಹಲವು ಕಡೆಗಳಲ್ಲಿ ಆ ಅವೇರ್ನೆಸ್ ಇದೆ ಮೊದಲೆಲ್ಲ ಇನ್ಫರ್ಟಿಲಿಟಿ ಅಂತ ಕೂಡಲೇ ಓನ್ಲಿ ಫೀಮೇಲ್ ಕನ್ಸಲ್ಟ್ ಮಾಡ್ತಾ ಇದ್ರು ಡಾಕ್ಟರ್ನ ಹಾಗಾಗಿ ಆ ಅವೇರ್ನೆಸ್ ಖಂಡಿತವಾಗಿಯೂ ಬಂದಿದೆ ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು ಅಥವಾ ಅವರಿಗೆ ಥೈರಾಯ್ಡ್ ಸಮಸ್ಯೆ ಏನಾದರೂ ಇದ್ರೆ ಆಗ ಅವರು ಟೆನ್ಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಥವಾ ಟೆನ್ಷನ್ ಮಾಡ್ಕೋಬೇಕಾಗುತ್ತಾ ಡಾಕ್ಟರ್ ಸಿ ಫಸ್ಟ್ ಆಫ್ ಆಲ್ ನೀವು ನೋಡಿದ್ರೆ ಸ್ಟ್ರೆಸ್ ಇಟ್ಸೆಲ್ಫ್ ಒಂದು ದೊಡ್ಡ ಫ್ಯಾಕ್ಟರ್ ಇನ್ಫರ್ಟಿಲಿಟಿಗೆ ಸೊ ಡೆಫಿನೆಟ್ಲಿ ಏನಾದರೂ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಹಾರ್ಮೋನಲ್ ಇಶ್ಯೂಸ್ ಏನಾದರೂ ಇದೆ ಅಂತ ಥೈರಾಯ್ಡ್ ಇಶ್ಯೂಸ್ ಏನಾದರೂ ಇದೆ ಅಂತ ಗೊತ್ತು ಬಂದರೆ ಡೆಫಿನೆಟ್ಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಬಟ್ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ದೇರ್ ಇಸ್ ಅ ಟ್ರೀಟ್ಮೆಂಟ್ ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಇರುತ್ತೆ ಡೆಫಿನೆಟ್ಲಿ ಥೈರಾಯ್ಡ್ ಇಶ್ಯೂಸ್ ಇದ್ದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದು ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗುತ್ತೆ ಮಕ್ಕಳಾಗೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಆ ಟೆನ್ಷನ್ ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಅಲ್ಲಿರೋದಿಲ್ಲ ಸೊ ಈ ಸ್ಟ್ರೆಸ್ನ ನಾವು ಕಂಟ್ರೋಲ್ ಮಾಡಿದಷ್ಟು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇಂಪ್ರೂವ್ ಆಗುತ್ತೆ ಡಾಕ್ಟರ್ ಓಕೆ ಈಗ ಬಂಜಿತನ ನಾವೇ ಹೇಳಿ ಆಗಲೇ ನಾವು ಮಾತಾಡ್ತಾ ಇದ್ವಿ ನೀವು ಹೇಳಿದ್ರು ಪ್ರೈಮರಿನೂ ಇರುತ್ತೆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಕೂಡ ಕಾಣಿಸ್ಕೊಳ್ಳುತ್ತೆ ಹಾಗಾದ್ರೆ ಈಗ ಓಕೆ ಬಂಜಿತನ ಇದೆ ಅಂತ ಹೇಳಿ ಡಯಾಗ್ನೋಸ್ ಆದ್ಮೇಲೆ ಈಗ ಮಕ್ಕಳಾಗೋದಕ್ಕೆ ಕಷ್ಟ ಆಗ್ತಿದೆ ಅಂತ ಆದ್ಮೇಲೆ ಮುಂದೆ ಏನು ಮಾಡಬಹುದು ವಾಟ್ ನೆಕ್ಸ್ಟ್ ಅಂತ ಸರಿ ಸೊ ಫಸ್ಟ್ ಆಫ್ ಆಲ್ ಈ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ನಾವು ಏನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದು ಬಂದು ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಒಂದು ಬೇಸಿಕ್ ಟೆಸ್ಟ್ಸ್ ನಾವು ಮಾಡ್ತೀವಿ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಅಂಡಾಶಯನೆ ನೋಡೋದಕ್ಕೆ ಗರ್ಭಕೋಶನ ನೋಡೋದಕ್ಕೆ ಫ್ಯಾಲೋಪಿಯನ್ ಟ್ಯೂಬ್ನ ನೋಡೋದಕ್ಕೆ ಮತ್ತು ವೀರ್ಯ ಪರೀಕ್ಷೆ ಇದೆಲ್ಲ ಮಾಡ್ತೀವಿ ಇದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಇದರಲ್ಲಿ ಎಲ್ಲ ಕೂಡ ನಾರ್ಮಲ್ ಇದ್ದರೆ ಆಬ್ವಿಯಸ್ಲಿ ಯಾವ ಕಪಲ್ಸ್ಗಾದ್ರೂ ಯಾವ ಪೇಷಂಟ್ಗಾದ್ರೂ ಕುತೂಹಲ ಇರುತ್ತೆ ಯಾಕೆ ಈ ಥರ ಎಲ್ಲ ನಾರ್ಮಲ್ ಇದ್ದರೂ ನಮಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಒಂದು ಸ್ಟ್ರೆಸ್ ಅದು ಒಂದು ಆ್ಯಡೆಡ್ ಸ್ಟ್ರೆಸ್ ಇರುತ್ತೆ ಸೊ ಇದರಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ನಾವು ಬೇಸಿಕ್ ಟೆಸ್ಟ್ಸ್ ಮಾಡೋದ್ರಲ್ಲಿ ಬರೀ ನಮಗೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಗೊತ್ತಾಗುತ್ತೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಅಂಡಾಶಯ ತಗೊಂಡ್ರೆ ಅದರಲ್ಲಿ ಎಷ್ಟು ಅಂಡ ಇದೆ ಅಂದಾಜು ಎಷ್ಟು ಅಂಡ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಆದರೆ ಆ ಅಂಡದ್ದು ಕ್ವಾಲಿಟಿ ಹೇಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಆ ಕ್ವಾಲಿಟಿ ಗೊತ್ತಾಗಬೇಕಂದ್ರೆ ನಾವು ಈ ಐ ವಿ ಎಫ್ ಮಾಡಿದಾಗ ಆ ಪ್ರೊಸೀಜರ್ ಸಮಯದಲ್ಲಿ ಮೊಟ್ಟೆನ ನಾವು ಹೊರಗಡೆ ತೆಗಿತೀವಿ ಅದು ಹೊರಗಡೆ ತೆಗ್ದಾಗ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಅದು ಕ್ವಾಲಿಟಿ ಹೇಗಿದೆ ಅಂತ ಅದೇ ರೀತಿ ಭ್ರೂಣನೂ ಅಷ್ಟೇ ಭ್ರೂಣದ ಕ್ವಾಲಿಟಿನೂ ಅಷ್ಟೇ ನಾವು ಒಂದು ಸ್ವಲ್ಪ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತೀವಿ ಅದನ್ನು ಅಷ್ಟೇ ಲೈಕ್ ಆ ಟೈಮಲ್ಲಿ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಲೈಕ್ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಇವಾಗ ನೀವು ಗರ್ಭಕೋಶ ಆಸ್ ಸಚ್ ತೊಗೊಂಡ್ರೆ ಅದರಲ್ಲಿ ಜಸ್ಟ್ ಸ್ಕ್ಯಾನ್ ಮಾಡಿದಾಗ ನಮ್ಗೆ ಏನು ಗೊತ್ತಾಗುತ್ತೆ ಗರ್ಭಕೋಶದ ಪೊರೆ ಹೇಗೆ ಬಂದಿದೆ ಅದು ಥಿಕ್ನೆಸ್ ಹೇಗಿದೆ ಸ್ಟ್ರಕ್ಚರ್ ಹೇಗಿದೆ ಅಂತ ಗೊತ್ತಾಗುತ್ತೆ ಆದರೆ ಏನು ಇನ್ನೊಂದು ಏನಂದರೆ ಈ ಗರ್ಭಕೋಶದ ಪೊರೆ ಬಂದು ಆ ಕೆಪ್ಯಾಸಿಟಿ ಇರುತ್ತೆ ರಿಸೆಪ್ಟಿವಿಟಿ ಅಂತ ನಾವು ಹೇಳ್ತೀವಿ ಅದು ಬಂದು ಒಂದು 48 ಗಂಟೆ ಅಷ್ಟು ಟೈಮ್ ಅಷ್ಟೇ ಅದು ಆ್ಯಕ್ಟಿವ್ ಇರುತ್ತೆ ಸೊ ಒಂದು ತಿಂಗಳಲ್ಲಿ ಬರೀ 48 ಗಂಟೆನೇ ಆ ಪೊರೆಗೆ ಆ ಭ್ರೂಣನ ಹಿಡ್ಕೊಳ್ಳೋ ಕೆಪ್ಯಾಸಿಟಿ ಇರುತ್ತೆ ಸೊ ಆ ಟೆಸ್ಟೂ ಅಷ್ಟೇ ಈ ಸ್ಕ್ಯಾನ್ನಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಈ ಥರ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಥವಾ ಮತ್ತೆ ಮತ್ತೆ ಫೇಲಿಯರ್ ಆಗ್ತಾ ಇದೆ ಟ್ರೀಟ್ಮೆಂಟು ಅಂತ ಇರೋ ಕೇಸಸಲ್ಲಿ ನಾವು ಈ ಟೆಸ್ಟ್ಸ್ನ ಮಾಡಿ ಆ ನಂತರ ಲೈಕ್ ಗೊತ್ತಾಗುತ್ತೆ ನಮಗೆ ಈ ಥರ ಇದರಿಂದ ತೊಂದರೆ ಇದೆ ಅಂತ ಸೊ ಈ ಸ್ಪೆಷಲ್ ಟೆಸ್ಟ್ ಎಲ್ಲ ನಾವು ರೂಟೀನಾಗಿ ಮಾಡೋಕ್ಕೆ ಹೋಗೋದಿಲ್ಲ ಈ ಟೆಸ್ಟ್ ಬಂದು ಬರೀ ಈ ಬೇಸಿಕ್ ಇನ್ವೆಸ್ಟಿಗೇಷನ್ಸಲ್ಲಿ ಅವ್ರಿಗೆ ಆಗ್ತಾ ಇಲ್ಲ ಮತ್ತೆ ಮತ್ತೆ ಫೇಲಿಯರ್ ಆಗ್ತಾ ಇದ್ದಾಗ ಅಂದಾಗ ಮಾತ್ರನೇ ನಾವು ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡೋದು ಅದ್ರ ಜೊತೆ ದೇರ್ಸ್ ಒನ್ ಮೋರ್ ಕಂಡೀಷನ್ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಇರುತ್ತೆ ಆ ಕಂಡೀಷನಲ್ಲಿ ಸ್ಕ್ಯಾನ್ನಲ್ಲಿ ನಮ್ಗೆ ಗೊತ್ತಾಗಲ್ಲ ಅನ್ಲೆಸ್ ಅಂಡಾಶಯ ಅಫೆಕ್ಟ್ ಆಗಿ ಅಂಡಾಶಯದಲ್ಲಿ ಒಂದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಇದೆ ಅಂದಾಗ ಮಾತ್ರನೇ ಅದು ನಮಗೆ ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತೆ ಇಲ್ಲಾಂದರೆ ಈ ಎಂಡೋಮೆಟ್ರಿಯೋಸಿಸ್ ಬಂದು ಗರ್ಭಕೋಶದ ಮೇಲೆ ಸ್ಪಾಟ್ಸ್ ಥರ ಇರುತ್ತೆ ಅಥವಾ ಈ ಗರ್ಭಕೋಶ ಮತ್ತು ದಿಂಬನಾಳ ಎಲ್ಲ ಅಂಟ್ಕೊಂಡು ಅಡ್ಹೆಷನ್ಸ್ ಅಂತ ನಾವು ಹೇಳ್ತೀವಿ ಎಲ್ಲ ಅಂಟ್ಕೊಂಡಿರುತ್ತೆ ಸೊ ಈ ರೀತಿ ಇರೋದು ನಮಗೆ ಸ್ಕ್ಯಾನ್ನಲ್ಲಿ ಗೊತ್ತಾಗೋದಿಲ್ಲ ಸೊ ಆ ಸಮಯದಲ್ಲಿ ನಾವು ಏನು ಮಾಡಬೇಕಂದ್ರೆ ಲ್ಯಾಪ್ರೋಸ್ಕೋಪಿ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ ಈ ಕೀ ಹೋಲ್ ಸರ್ಜರಿ ಅಂತ ನೀವು ಕೇಳಿರ್ತೀರ ಸೊ ಈ ಕೀ ಹೋಲ್ ಸರ್ಜರಿ ಮಾಡಿದಾಗ ಈ ಒಕ್ಕಳೆಯಲ್ಲಿ
ಒಂದು ಹೋಲ್ ಮಾಡಿಬಿಟ್ಟು ಅದರಿಂದ ದುರ್ಬೀನ ಹಾಕಿ ಒಟ್ಟೆ ಹೊಳಗಡೆ ನಾವು ಫುಲ್ ವಿಜುಲೈಸ್ ಮಾಡ್ತೀವಿ ಏನೇನು ಹೇಗಿದೆ ಗರ್ಭ ಹೇಗಿದೆ ಫಾಲೋಪಿಯನ್ ಟ್ಯೂಬ್ ಹೇಗಿದೆ ಎಲ್ಲ ನಾವು ನೋಡ್ತೀವಿ ಅದರಲ್ಲಿ ಏನಾದರೂ ಅಂಟ್ಕೊಂಡಿದ್ರೆ ಅಥವಾ ಎಂಡೋಮೆಟ್ರಿಯೋಸಿಸ್ ತರ ಏನಾದರೂ ಕಾಣ್ ಬಂದ್ರೆ ಅಥವಾ ಟಿಬಿ ಆ ತರ ಏನಾದರೂ ಕಾಣ್ ಬಂದ್ರೆ ವಿ ಮೇಕ್ ಅ ನೋಟ್ ಆಫ್ ಇಟ್ ಮತ್ತೆ ಅದೇ ರೀತಿ ಗರ್ಭಕೋಶದ ಬಾಯಿನೊಳಗಡೆಯಿಂದ ನಾವು ಒಂದು ದುರ್ಬೀನ ಹಾಕಿ ಗರ್ಭಕೋಶದ ಒಳಗಡೆ ಹೇಗಿದೆ ಅಂತ ನಾವು ನೋಡ್ತೀವಿ ಅದು ಬಂದಿ ನಾವು ಹಿಸ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ ಸೋ ಈ ರೀತಿ ಲ್ಯಾಪ್ರೋಸ್ಕೋಪಿ ಮತ್ತೆ ಹಿಸ್ಟ್ರೋಸ್ಕೋಪಿ ಇಂತ ಕೇಸಸ್ ಅಲ್ಲಿ ಮಾಡಿದಾಗ ಅಡ್ವಾಂಟೇಜ್ ಏನಿರುತ್ತೆ ಅಂದ್ರೆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ನಮಗೆ ಏನು ಗೊತ್ತಾಗಿಲ್ಲ ಅದು ನಮಗೆ ಗೊತ್ತಾಗುತ್ತೆ ಅದರ ಜೊತೆಗೆ ಅದೇ ಸಿಟ್ಟಿಂಗ್ ಅಲ್ಲಿ ಅದನ್ನ ನಾವು ಟ್ರೀಟ್ನು ಮಾಡಬಹುದು ಲೈಕ್ ಇವಾಗ ನಾನು ಹೇಳಿದೆ ಅಲ್ಲ ಈ ಗರ್ಭಕೋಶ ಮತ್ತೆ ದಿಂಬನಾಳ ಅಂಟ್ಕೊಂಡಿದ್ರೆ ಅದನ್ನ ನಾವು ರಿಲೀಸ್ ಮಾಡಬಹುದು ಅಡೆಸಿಯೋಲೈಸಿಸ್ ಅಂತ ಹೇಳ್ತೀವಿ ಅದೆಲ್ಲ ನಾವು ರಿಲೀಸ್ ಮಾಡಬಹುದು ಅದೇ ರೀತಿ ಗರ್ಭಕೋಶದ ಒಳಗಡೆ ಮಾಂಸ ಏನಾದರೂ ಬೆಳ್ಕೊಂಡಿದ್ರೆ ಅದನ್ನ ಕೂಡ ನಾವು ರಿಮೂವ್ ಮಾಡಬಹುದು ಒಂದೇ ಸಿಟ್ಟಿಂಗ್ ಅಲ್ಲಿ ಸೊ ದಟ್ ಇಸ್ ದಿ ಅಡ್ವಾಂಟೇಜ್ ಆಫ್ ಡೂಯಿಂಗ್ ಲ್ಯಾಪ್ರೋಸ್ಕೋಪಿ ಇಂಥ ಕೇಸಸ್ ಅಲ್ಲಿ ಸೊ ನೀವು ಇವಾಗ ಈ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ ವೀಕ್ಷಕರೇ ನೀವು ಕೂಡ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು ಒಂದು ವೇಳೆ ಇನ್ಫರ್ಟಿಲಿಟಿ ಇದ್ದಂತಹ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಇದಕ್ಕೂ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಪ್ರಿಯಾಂಕಾ ಮೋಹನ್ ಅವರ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ ನ ನಂತರ ರೆಗ್ನ ನಂತರ ದಿಯ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಪ್ರಿಯಾಂಕಾ ಮೋಹನ್ ಅವರ ಜೊತೆ ಮತ್ತಷ್ಟು ಮಾತಾಡೋಣ ಬನ್ನಿ ಎಸ್ ಡಾಕ್ಟರ್ ಆಗ್ಲಿ ನೀವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಬಗ್ಗೆ ಮಾತನಾಡ್ತಾ ಇದ್ರಿ ಸಾಕಷ್ಟು ಜನರಿಗೆ ಟ್ರೀಟ್ಮೆಂಟ್ ಬಗ್ಗೆ ಓಕೆ ತುಂಬಾ ಆಪ್ಷನ್ಸ್ ಇದೆ ಅಂತ ಗೊತ್ತಿರುತ್ತೆ ಆದರೆ ಯಾವ್ದು ಬೆಟರ್ ಟ್ರೀಟ್ಮೆಂಟ್ ಅನ್ನೋದು ಗೊತ್ತಿರೋದಿಲ್ಲ ಸೊ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಓಕೆ ಸೊ ಈ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ನಾವು ಟ್ರೀಟ್ ಮಾಡಬೇಕಾದಾಗ ಎರಡು ಫ್ಯಾಕ್ಟರ್ಸ್ ನಾವು ಯುನೋ ಕನ್ಸಿಡರ್ ಮಾಡ್ತೀವಿ ಸೊ ಅದು ಬಂದು ಒಂದು ಬಂದು ಪೇಷಂಟ್ ಎಸ್ಪೆಷಲಿ ದ ಫಿಮೇಲ್ ಪಾರ್ಟ್ನರ್ದು ಏಜ್ ಇನ್ನೊಂದು ಬಂದು ಎಷ್ಟು ವರ್ಷದಿಂದ ಅವ್ರು ಈ ಇನ್ಫರ್ಟಿಲಿಟಿಯಿಂದ ಸಫರ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಸೇ ಇವಾಗ ಒಂದು ಹೆಂಗಸು 30 ವಯಸ್ಸಿಗಿಂತ ಕಡಿಮೆ ಇರೋದು ಒಂದು 26-27 ವಯಸ್ಸಾಗಿದೆ ಮದುವೆ ಆಗಿ 1-2 ವರ್ಷ ಆಗಿದೆ ಅಂಥವ್ರು ಬಂದರೆ ಈ ರೀತಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಬಂದರೆ ಅವ್ರಿಗೆ ನಾವು ಬೇಸಿಕ್ ಫಸ್ಟ್ ಕೌನ್ಸಿಲಿಂಗ್ ಇಂದ ಸ್ಟಾರ್ಟ್ ಮಾಡ್ತೀವಿ ಕೌನ್ಸಿಲಿಂಗ್ ಅಂದರೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ಟೈಮ್ನಲ್ಲಿ ಸೇರಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಬೆಟರ್ ಇರುತ್ತೆ ಯಾವ ರೀತಿ ಲೈಕ್ ಅವರು ಏನು ಮಾಡಿಫಿಕೇಶನ್ಸ್ ಮಾಡ್ಕೊಳ್ಬೇಕು ಅದೆಲ್ಲ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ ಅದರ ಜೊತೆಗೆ ಅದು ಒನ್ ಆರ್ ಟೂ ಮಂತ್ಸ್ ಆ ಥರ ಅವ್ರು ಟ್ರೈ ಮಾಡ್ಬೋದು ಅಪ್ ಟು 3 ಮಂತ್ಸ್ ಕೂಡ ಅವ್ರು ಟ್ರೈ ಮಾಡ್ಬೋದು ತುಂಬ ಜನ ಕಪಲ್ಸ್ ಈ ರೀತಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಇರೋರು ಜಸ್ಟ್ ವಿತ್ ಕೌನ್ಸಿಲಿಂಗ್ ಒಳ್ಳೆ ಕೌನ್ಸಿಲಿಂಗ್ ಇಂದಾನೇ ದೇ ಹ್ಯಾವ್ ಗಾನ್ ಅಹೆಡ್ ಆ್ಯಂಡ್ ದೇ ಹ್ಯಾವ್ ಕನ್ಸೀವ್ಡ್ ಆದರೆ ಒಂದು ಸ್ವಲ್ಪ ಜನಕ್ಕೆ ಇದು ವರ್ಕ್ ಆಗೋದಿಲ್ಲ ಅಂಥವ್ರಿಗೆ ನಾವು ನೆಕ್ಸ್ಟ್ ಏನು ಮಾಡ್ತೀವಂದರೆ ಈ ಓವ್ಯುಲೇಷನ್ ಇಂಡ್ಯೂಸಿಂಗ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಅಂಡ ಪ್ರೊಡ್ಯೂಸ್ ಆಗೋ ಥರ ಒಂದು ಸ್ವಲ್ಪ ಮೆಡಿಸಿನ್ಸ್ ಇರುತ್ತೆ ಅದು ನಾವು ಪೀರಿಯಡ್ಸ್ 2ನೇ ದಿವಸದಿಂದ ಶುರು ಮಾಡಿ ಒಂದು ಪೀರಿಯಡ್ಸ್ 10ನೇ ದಿವಸದಂಗೆ ಸ್ಕ್ಯಾನ್ ಮಾಡಿ ನಾವು ನೋಡ್ತೀವಿ ಸ್ಕ್ಯಾನ್ ಮಾಡಿ ಈ ಫಾಲಿಕಲ್ ಹೇಗೆ ಬೆಳೀತಾ ಇದೆ ಅಂಡ ಹೇಗೆ ಬರ್ತಾ ಇದೆ ಅಂತ ನಾವು ನೋಡ್ತೀವಿ ಸೊ ಸ್ಕ್ಯಾನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವಾಗ ಓವ್ಯುಲೇಷನ್ ಯಾವಾಗ ಆಗಿದೆ ಅಂತ ಸೊ ಈ ಓವ್ಯುಲೇಷನ್ ಆದಾಗ ನಾವು ಅವ್ರಿಗೆ ಸೇರ್ಲಿಕ್ಕೆ ಹೇಳ್ತೀವಿ ಸೊ ಅದು ಬಂದು ಟೈಮ್ಡ್ ಇಂಟರ್ಕೋರ್ಸ್ ಅಂತ ನಾವು ಹೇಳ್ತೀವಿ ಈ ರೀತಿ ಕೂಡ 1-3 ಮಂತ್ಸ್ ಅವರು ಟ್ರೈ ಮಾಡ್ಬೋದು ಡೆಸ್ಪೈಟ್ ದಟ್ ಅವ್ರಿಗೆ ಕನ್ಸೆಪ್ಷನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬಂದು ನಾವು ಇದೇ ರೀತಿ ಮೆಡಿಸಿನ್ಸ್ ಕೊಟ್ಟು ಸ್ಕ್ಯಾನ್ಸ್ ಮಾಡಿ ಓವ್ಯುಲೇಷನ್ ಆಗೋ ಟೈಮಲ್ಲಿ IUI ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ ಓಕೆ ಡಾಕ್ಟರ್ IUI ಬಗ್ಗೆ ಮಾತಾಡ್ತೀನಿ ಒಬ್ರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ ರಾಜೇಶ್ ಅನ್ನೋರು ನಮಸ್ತೆ ರಾಜೇಶ್ ಅವರೇ ನಮಸ್ತೆ ಮೇಡಮ್ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಶ್ನೆ ಕೇಳಿ ಮೇಡಮ್ ನಮಸ್ತೆ ಆಗಿ ಮೂರು ಏನಮ್ಮ ಹೇಳಿಮ್ಮ ನಿಮ್ಮ ಹೆಸರೇನು ವಿದ್ಯಾಶ್ರೀ ಮ್ಯಾಮ್ ವಿದ್ಯಾ ಓಕೆ ವಿದ್ಯಾ ಪ್ರಶ್ನೆ ಕೇಳಿ ಮ್ಯಾಮ್ ನಮಗೆ ಮದುವೆ ಆಗಿ 3 ವರ್ಷ ಆಯ್ತು ಮದುವೆ ಆಗಿ 3 ವರ್ಷ ಆಯ್ತಾ ಮೂರು ವರ್ಷ ಆಗಿದೆ ಓಕೆ ನಿಮ್ಮ ವಯಸ್ಸು ಎಷ್ಟು ಮ್ಯಾಮ್ 30 30 ವಿದ್ಯಾ ಅವರೇ ಓಕೆ ಮಾತಾಡಿ ಎಷ್ಟು ವಯಸ್ಸು 30 30 ನಮ್ಮ ಓಕೆ ಹೇಳಿ ಅಂದ್ರೆ ನಾವು 3 ಸಲ ಕಂದಿವಾರ ಒಂದ್ಸಲ ಅದು ಹಾರ್ಟ್ ಬೀಟ್ ನಿಂತೋಗ್ತಿ ಅದೇ ಸೆಕೆಂಡ್ ಟೈಮ್ 1.5 ಮಂತ್ ಅಲ್ಲಿ ಅದೇ ಆಬೋರ್ಟ್ ಆಗ್ತು ನೆಕ್ಸ್ಟ್ ಥರ್ಡ್ ಟೈಮ್ ಬರ್ತೀವಿ ಆದಾಗ 5.5 ಅದು ಆಬೋರ್ಟ್ ಆಗ್ತು 3 ಸಲ ಅಬೋರ್ಷನ್ ಆಗಿದೆ ಅವರಿಗೆ ಇವಾಗ ಟ್ರೈ ಮಾಡ್ತಾ ಇದೀವಿ 8 ಮಂತ್ ಇಂದ ಸೊ ಕನ್ಸೀವ್ ಆಗ್ತಾ ಇತ್ತು ಕನ್ಸಿವ್ ಆಗ್ತಾ ಇಲ್ಲ 3 ಟೈಮ್ಸ್ ಅಬಾರ್ಷನ್ ಆಗಿದೆ ಡಾಕ್ಟರ್ ಏನ್ ಮಾಡಬಹುದು ಓಕೆ ಸೊ ಈ ತರ 3 ಟೈಮ್ಸ್ ಅಬಾರ್ಷನ್ ಆಗಿದ್ರೆ
ಒಂದು ಈ ಮೊದಲ 3 ತಿಂಗಳಲ್ಲಿ ಅಬಾರ್ಷನ್ ಆಗೋದು ಮತ್ತೆ ಮತ್ತೆ ಅಬಾರ್ಷನ್ ಆಗೋದು ಮೋಸ್ಟ್ಲಿ ಏನಾದರೂ ಕ್ರೋಮೋಸೋಮ್ ಅಲ್ಲಿ ತೊಂದ್ರೆ ಏನಾದರೂ ಇದ್ದರೆ ಈ ತರ ಫಸ್ಟ್ 3 ಮಂತ್ಸ್ ಅಲ್ಲೇನೇ ಅಬಾರ್ಷನ್ ಆಗ್ತಾ ಇರುತ್ತೆ ಸೋ ಕ್ಯಾರಿಯೋಟೈಪಿಂಗ್ ಅಂತ ಒಂದು ಟೆಸ್ಟ್ ಹೇಳ್ತೀವಿ ಆ ಟೆಸ್ಟ್ ಬಂದಿ ಗಂಡ ಹೆಂಡತಿ ಇಬ್ರೂನು ಟೆಸ್ಟ್ ಮಾಡಿ ನೋಡಬೇಕು ಕ್ರೋಮೋಸೋಮ್ಸ್ ಅಲ್ಲಿ ಏನಾದರೂ ತೊಂದ್ರೆ ಇದೆಯಾ ಅಂತ ಇನ್ನೊಂದು ಟಾರ್ಚ್ ಪ್ಯಾನೆಲ್ ಅಂತ ಹೇಳ್ತೀವಿ ಇನ್ಫೆಕ್ಷನ್ಸ್ ಏನಾದರೂ ಇದೆಯಾ ಅಂತ ಅದನ್ನ ನೋಡೋದಕ್ಕೆ ಇನ್ನೊಂದು ಲೈಕ್ ನಮ್ಮ ರಕ್ತದಲ್ಲಿ ಏನಾದರೂ ತೊಂದ್ರೆ ಇದೆಯಾ ಅಂತ ನೋಡೋದಕ್ಕೆ ಒಂದು ಆಪ್ಲಾ ಟೆಸ್ಟ್ ಅಂತ ಮಾಡ್ತೀವಿ ಈ ಟೆಸ್ಟ್ ಎಲ್ಲ ಮಾಡಿಸಿದಾಗ ನಮಗೆ ಕಾರಣ ಏನು ಯಾಕೆ ಈ ತರ ಮತ್ತೆ ಮತ್ತೆ ಅಬಾರ್ಷನ್ಸ್ ಆಗ್ತಾ ಇದೆ ಅಂತ ನಮಗೆ ತಿಳಿದು ಬರುತ್ತೆ ಸೊ ಕ್ರೋಮೋಸೋಮಲ್ಲಿಂದ ತೊಂದ್ರೆ ಆಗ್ತಾ ಇದ್ರೆ 90% ಆಫ್ ದ ಟೈಮ್ ಈ ತರ ಫಸ್ಟ್ 3 ಮಂತ್ಸ್ ಅಲ್ಲಿ ಆಗೋ ಅಬಾರ್ಷನ್ಸ್ ಬಂದು ಈ ಕ್ರೋಮೋಸೋಮಲ್ ತೊಂದರೆಯಿಂದನೇ ಇರುತ್ತೆ ಇಂಥ ಪೇಷಂಟ್ಸ್ಗೆ ನಾವು ಈ ಭ್ರೂಣದಲ್ಲಿ ಪೇರೆಂಟ್ಸ್ ಅಲ್ಲಿ ನೋಡ್ತೀವಿ ಏನಾದರೂ ತೊಂದರೆ ಇದೆಯಾ ಅಂತ ಎರಡು ಏನು ಕ್ಯಾರಿಯೋಟೈಪಿಂಗ್ ಎಲ್ಲ ನಾರ್ಮಲ್ ಬಂದಿದ್ರೆ ನೆಕ್ಸ್ಟ್ ಯು ಕ್ಯಾನ್ ಟ್ರೈ ನ್ಯಾಚುರಲಿ ನಿಮಗೆ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ಏನೂ ತೊಂದರೆ ಆಗ್ತಾ ಇಲ್ಲ ಸೊ ಪ್ರೆಗ್ನೆನ್ಸಿ ಆದಮೇಲೆ ಅದು ಕಂಟಿನ್ಯೂ ಆಗೋದ್ರಲ್ಲಿ ತೊಂದರೆ ಆಗ್ತಾ ಇದೆ ಒಂದು ಆ ಭ್ರೂಣದ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರ್ಬೋದು ಅಥವಾ ಕ್ರೋಮೋಸೋಮಲ್ಲಿ ಏನಾದರೂ ತೊಂದರೆ ಇರ್ಬೋದು ಸೊ ಇದನ್ನು ನಾವು ಇವ್ಯಾಲ್ಯುಯೇಟ್ ಮಾಡಿಬಿಟ್ಟು ಆ ನಂತರ ನೀವು ಪ್ರೆಗ್ನೆನ್ಸಿ ಆಗಿದ ತಕ್ಷಣನೇ ನೀವು ಫಸ್ಟ್ ಪೀರಿಯಡ್ ಮಿಸ್ ಆಗಿದ ತಕ್ಷಣ ನಿಮ್ಮ ಡಾಕ್ಟರ್ಗೆ ಮೀಟ್ ಮಾಡಿದ್ರೆ ಅವ್ರು ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಬ್ಲಡ್ ಥಿನ್ನರ್ಸ್ ಅಂತ ಮೆಡಿಸಿನ್ಸ್ ಕೊಡ್ತಾರೆ ಅದು ಈ ಚಿಕ್ಕ ಚಿಕ್ಕ ಬ್ಲಡ್ ಕ್ಲಾಟ್ ಆಗಿ ಅಬಾರ್ಷನ್ ಆಗೋ ರಿಸ್ಕ್ ಇರುತ್ತಲ್ಲ ಅದನ್ನು ಪ್ರಿವೆಂಟ್ ಮಾಡುತ್ತೆ ಸೊ ನೀವು ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಈ ಆ್ಯಂಟಿನೇಟಲ್ ಚೆಕಪ್ಗೆ ಸ್ಟಾರ್ಟ್ ಮಾಡಿದ್ರೆ ಬೇಗನೆ ನಿಮಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಟ್ಟು ಪ್ರೆಗ್ನೆನ್ಸಿ ಒಳ್ಳೆದಾಗಿ ಹೋಗೋ ಥರ ಅವರು ನೋಡ್ಕೊಳ್ತಾರೆ ಓಕೆ ಥ್ಯಾಂಕ್ ಯು ವಿದ್ಯಾ ಅವರೇ ಕರೆ ಮಾಡಿದ್ದಕ್ಕಾಗಿ ಆಸ್ ಡಾಕ್ಟರ್ ಆಗಲೇ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ರಿ IUI ಬಗ್ಗೆ ಹೇಳಿ ಡಾಕ್ಟರ್ ಹಾಂ ಸೊ ಈ IUI ಅಂದರೆ ಲೈಕ್ ನಾನು ಹೇಳ್ದಂಗೆ ಫಸ್ಟು ಅಂಡ ಪ್ರೊಡ್ಯೂಸ್ ಆಗಲಿಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಮೆಡಿಸಿನ್ಸ್ ಕೊಟ್ಟು ಸ್ಕ್ಯಾನ್ ಮಾಡಿ ನೋಡ್ತೀವಿ ಈ ಓವ್ಯುಲೇಷನ್ ಯಾವಾಗ ಆಗ್ತಿದೆ ಅಂತ ತಿಳಿದು ಬರುತ್ತೋ ಆ ಟೈಮಲ್ಲಿ ಈ IUI ಅಂತ ನಾವೊಂದು ಪ್ರೊಸೀಜರ್ ಮಾಡ್ತೀವಿ IUI ಅಂದರೆ ಗಂಡಸರಿಂದ ಆ ವೀರ್ಯಾನೆ ಸ್ಯಾಂಪಲ್ ತೆಗ್ದು ಅದನ್ನು ವಾಶ್ ಮಾಡಿಬಿಟ್ಟು ಬರೀ ಒಳ್ಳೆ ವೀರ್ಯಾನೆನ ತೆಗ್ದು ನಾವು ಡೈರೆಕ್ಟಾಗಿ ಗರ್ಭಕೋಶದ ಒಳಗಡೆ ಹಾಕ್ತೀವಿ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಒಮ್ಮೊಮ್ಮೆ ಗಂಡಸರಲ್ಲಿ ಈ ವೀರ್ಯಾನೆದು ಮೂವ್ಮೆಂಟ್ ಬಂದು ತುಂಬ ಕಡಿಮೆ ಇರುತ್ತೆ ಸೊ ಅಂಥ ಸೆಮೆನ್ ಸ್ಯಾಂಪಲ್ಸಲ್ಲಿ ಈ ಥರ ಮೂವ್ಮೆಂಟ್ ಕಡಿಮೆ ಇರೋದ್ರಲ್ಲಿ ನಾವು ಅದು ಗರ್ಭಕೋಶದ ಬಾಯಿ ಎಂಟರ್ ಆಗಿ ಮತ್ತೆ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ವರೆಗೂ ಹೋಗಬೇಕು ಸೊ ಈ ಥರ IUI ಮಾಡಿದಾಗ ಆ ಸ್ಟೆಪ್ನ ನಾವು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಗರ್ಭಕೋಶದ ಒಳಗಡೆ ಹಾಕ್ತೀವಿ ಅದು ಜಸ್ಟ್ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಹೋಗಿ ಅಂಡಾಗೆ ಫರ್ಟಿಲೈಸ್ ಮಾಡಬೇಕಾಗತ್ತೆ ಇನ್ನೊಂದೇನೆಂದರೆ ಈ ಗರ್ಭಕೋಶದ ಬಾಯಿ ಇರುತ್ತೆ ಸರ್ವಿಕ್ಸ್ ಅಂತ ಸೊ ಆ ಸರ್ವಿಕ್ಸ್ ಹತ್ರ ತುಂಬ ಥಿಕ್ ಸೆಕ್ರೀಷನ್ಸ್ ಇದ್ರೆ ಅಥವಾ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ ಅದು ಈ ಸ್ಪರ್ಮ್ಸ್ನ ಈ ವಿರ್ಯಾಣೆನ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಸೊ ಅಂಥ ಕೇಸಸ್ ನಮಗೆ ಈ ಬೇಸಿಕ್ ಟೆಸ್ಟ್ ಮಾಡಿದಾಗ ನಮ್ಗೆ ಅದು ಗೊತ್ತೂ ಆಗೋದಿಲ್ಲ ಈ ಥರ ಪ್ರಾಬ್ಲಮ್ ಇದೆ ಅಂತ ಸೊ ಅಂಥ ಕೇಸಸಲ್ಲಿ ಕೂಡ ನಾವು ಈ ಸ್ಪರ್ಮ್ಸ್ನ ಡೈರೆಕ್ಟಾಗಿ ಒಳಗಡೆ ಹಾಕಿದಾಗ ಇಟ್ ಓವರ್ಕಮ್ಸ್ ಆ ಸ್ಟೆಪ್ ಓಕೆ ಸೊ ದಟ್ಸ್ ಹೌ ಇಟ್ ಹೆಲ್ಪ್ಸ್ ಇನ್ ಕನ್ಸೆಪ್ಷನ್ ಓಕೆ ಡಾಕ್ಟರ್ ಮತ್ತಷ್ಟು ಮಾತಾಡ್ತೀನಿ ಹಾಗಾದ್ರೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಫರ್ಟಿಲಿಟಿ ಇಶ್ಯೂಸ್ ಏನಿದೆ ಇದು ಇಷ್ಟರ ಮಟ್ಟಿಗೆ ಜಾಸ್ತಿ ಆಗೋದಕ್ಕೆ ಏನು ಕಾರಣ ಅದರ ಬಗ್ಗೆ ಕೂಡ ಡಾಕ್ಟರ್ ಪ್ರಿಯಾಂಕಾ ಮೋಹನ್ ಅವ್ರ ಜೊತೆ ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ ರಿಕ್ನ ನಂತರ ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಎಸ್ ಡಾಕ್ಟರ್ ಆಗಲೇ ನೀವು ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ರೆ IUI ಬಗ್ಗೆ ಮಾತನಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ IVF ಕೂಡ ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ ಡಾಕ್ಟರ್ ಅದರ ಬಗ್ಗೆ ಹೇಳಿ ಸೊ ಈ ರೀತಿ IUI ನಾವು ಟ್ರೈ ಮಾಡಿ IUI ಬಂದು ಒಂದು ಸೈಕಲ್ ಅಲ್ಲಿ 25% ಅಷ್ಟು ಸಕ್ಸಸ್ ಇರುತ್ತೆ ಈ ತರ ನಾವು 3-4 ಸರಿ ಮಾಡಿನೂ ಅದು ಫೇಲಿಯರ್ ಆದ್ರೆ ನೆಕ್ಸ್ಟ್ ನಾವು IVF ಅಥವಾ ICSI ಅಂತ ಹೇಳ್ತೀವಿ ಆ ಪ್ರೊಸೀಜರ್ ಮಾಡ್ತೀವಿ ಇಂಥ ಕಪಲ್ಸ್ ಅಲ್ಲಿ ಸೊ ಈ IVF ಬಂದು ಇಂಜೆಕ್ಷನ್ಸ್ ಕೊಡ್ತೀವಿ ಎರಡನೇ ದಿವಸದಿಂದ ಒಂದು 7-12 ದಿವಸವರೆಗೂ ಇಂಜೆಕ್ಷನ್ ಕೊಡ್ತೀವಿ ಆ ನಂತರ ಆ ಮೊಟ್ಟೆ ಮೆಚ್ಯೂರ್ ಆಗೋದಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟು ಒಂದು 36 ಗಂಟೆ ಆದ ಮೇಲೆ 35-36 ಗಂಟೆ ಆ ಟೈಮ್ ಆದಮೇಲೆ ಲಾಸ್ಟ್ ಇಂಜೆಕ್ಷನ್ ಆದಮೇಲೆ ಮೊಟ್ಟೆನ ನಾವು ಹೊರಗಡೆ ತೆಗ್ದು ಅದರಲ್ಲಿ ಸ್ಪರ್ಮ್ ಹಾಕಿ ನಾವು ಭ್ರೂಣ ಮಾಡ್ತೀವಿ ಸೊ ಇದು ಬಂದು ಈ ಥರ 30 ವಯಸ್ಸಿನ ಕಡಿಮೆ ಅವ್ರಿಗೆ ಈ ಥರ ಸ್ಟೆಪ್ ವೈಸ್ ನಾವು ಮಾಡ್ತೀವಿ ಅದೇ 30 ವಯಸ್ಸಿನ ಮೇಲೆ ಅವ್ರು ಬಂದರೆ ವಿತ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ನಾವು ಬಂದು ಡೈರೆಕ್ಟಾಗಿ IUI ಮಾಡಿ 1-2-3 ಸೈಕಲ್ಸ್ ಅದು ಫೇಲ್ ಆದರೆ ನಾವು ಆಮೇಲೆ IVF ICSI ಡೈರೆಕ್ಟ್ ಮಾಡ್ತೀವಿ ಅದೇ 40 ವರ್ಷದ ಮೇಲೆ ಅವ್ರು ಬಂದರೆ ಈ ಥರ ನಾವು IUI ಅದೆಲ್ಲ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಸೊ ಅಂಥ ಪೇಷೆಂಟ್ಸಲ್ಲಿ ನಾವು ಡೈರೆಕ್ಟಾಗಿ IVF ಅಥವಾ ICSI ಡೈರೆಕ್ಟಾಗಿ ಮಾಡ್ತೀವಿ ಓಕೆ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಮಟ್ಟಿಗೆ ಫರ್ಟಿಲಿಟಿ ಇಶ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಲೈಫ್ ಸ್ಟೈಲ್ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಏನೆಲ್ಲ ಚೇಂಜಸ್ ಅನ್ನ ತರಬೇಕಾಗುತ್ತೆ ಏನೆಲ್ಲ ಮಾಡ್ಯುಲೇಷನ್ ಮಾಡ್ಕೋಬೇಕು ನಾವು
ಕರೆಕ್ಟ್ ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಕಲ್ಪ್ರಿಟ್ ಅಂದ್ರೆ ಇವಾಗ ನಮಗಿರೋ ಅನ್ಹೆಲ್ದಿ ಲೈಫ್ ಸ್ಟೈಲ್ ಮುಂಚೆ 50-60 ವರ್ಷದಲ್ಲಿ ಬರ್ತಿದ್ದ ಕಾಯಿಲೆ ಎಲ್ಲ ಇವಾಗ 35-40 ವರ್ಷಕ್ಕೆಲ್ಲ ಶುರು ಆಗ್ತಾ ಇದೆ ಸೋ ಅದು ಬಂದು ನಮ್ಮ ಲೈಫ್ ಸ್ಟೈಲ್ ಅನ್ಹೆಲ್ದಿ ಇರೋದ್ರಿಂದ ಸೋ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಏನು ನಮ್ಮ ಡಯಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಈ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಅದ್ರ ಬದಲು ಸೊಪ್ಪು ಮತ್ತು ಈ ನಟ್ಸ್ ಅಂತ ಹೇಳ್ತೀವಲ್ಲ ಬಾದಾಮಿ ವಾಲ್ನಟ್ ಅದೆಲ್ಲ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ಫರ್ಟಿಲಿಟಿ ಅದ್ರ ಜೊತೆ ಸ್ವಲ್ಪ ಯೋಗ ಮೆಡಿಟೇಷನ್ ಇದೆಲ್ಲ ಮಾಡಿದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಆ್ಯಸ್ ವಿ ಸ್ಪೋಕ್ ಸ್ಟಾರ್ಟಿಂಗಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ಲೆವೆಲ್ ಇರುತ್ತೆ ವಿಚ್ ಕ್ಯಾನ್ ರೆಡ್ಯೂಸ್ ಫರ್ಟಿಲಿಟಿ ಚಾನ್ಸಸ್ ಸೊ ಯೋಗ ಮೆಡಿಟೇಷನ್ ಮಾಡಿದಾಗ ಡೆಫಿನೆಟ್ಲಿ ಆ ಚಾನ್ಸಸ್ ಬಂದು ಇಂಪ್ರೂವ್ ಆಗುತ್ತೆ ನಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ ಸೊ ಇವಾಗ ಹ್ಯಾಬಿಟ್ಸ್ ಇರುತ್ತೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಅದೆಲ್ಲ ಸ್ಟಾಪ್ ಮಾಡಬೇಕು ವೆನ್ ಯು ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಇದೆಲ್ಲ ಸ್ಟಾಪ್ ಕ್ವಿಟ್ ಮಾಡಿದ್ರೆ ಒಳ್ಳೆಯದು ಇಬ್ಬರು ಗಂಡಸರು ಹೆಂಗಸರು ಇಬ್ಬರಿಗೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದ್ರ ಜೊತೆ ಈ ಗ್ಯಾಜೆಟ್ಸ್ ಅಂತ ಹೇಳ್ತೀವಲ್ಲ ಲೈಕ್ ಮೊಬೈಲ್ ಫೋನ್ಸ್ ಲ್ಯಾಪ್ಟಾಪ್ ಇದೆಲ್ಲ ತುಂಬ ಯೂಸ್ ಮಾಡ್ತೀವಿ ರಾತ್ರಿಯೆಲ್ಲ ಫೋನ್ ನೋಡಿಕೊಂಡು ಕೂತ್ಕೊಂಡಿರ್ತೀವಿ ಸೊ ಅದರಿಂದ ಕೂಡ ಈ ಫರ್ಟಿಲಿಟಿ ಎಫೆಕ್ಟ್ ಆಗ್ಬೋದು ಈ ಎಲ್ಲ ಫ್ಯಾಕ್ಟರ್ಸಿಂದ ಇವಾಗ ತುಂಬ ಜಾಸ್ತಿ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ ಸೊ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡಾಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ಒಂದು ಮಗು ಆಗೋದು ಹೇಗಂದರೆ ಇಟ್ಸ್ ಲೈಕ್ ಪ್ಲಾಂಟಿಂಗ್ ಅ ಸೀಡ್ ಒಂದು ಗಿಡ ಬೆಳೆಸೋ ಥರ ಸೊ ಆ ಸಾಯಿಲ್ ಗೊಬ್ಬರ ಚೆನ್ನಾಗಿ ಇದ್ರೇನೇ ಆ ಗಿಡ ಬೆಳೆಯೋದು ನಾವು ಎಷ್ಟೇ ಸನ್ಲೈಟ್ ಕೊಟ್ಟರು ಎಷ್ಟೇ ನೀರು ಹಾಕಿದ್ರು ಆ ಗೊಬ್ಬರ ಚೆನ್ನಾಗಿಲ್ಲ ಅಂದರೆ ಆ ಗಿಡ ಬೆಳೆಯೋದಿಲ್ಲ ಅದೇ ರೀತಿ ನೀವು ಎಷ್ಟೇ ಟ್ರೀಟ್ಮೆಂಟ್ ಎಷ್ಟೇ ಬೆಸ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರು ಒಳಗಡೆ ಒಳಗಡೆ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ ಅಂದರೆ ಆ ಮಗು ಬೆಳೆಯೋದೂ ಕಷ್ಟ ಆಗುತ್ತೆ ಸೊ ನಮ್ಮ ಕಡೆಯಿಂದ ನಾವು ಎಷ್ಟು ಬೆಸ್ಟ್ ಟ್ರೀಟ್ಮೆಂಟ್ ಬೇಕೋ ಅದು ನಾವು ನಿಮಗೆ ಕೊಡ್ತೀವಿ ಬಟ್ ನಿಮ್ಮ ಕಡೆಯಿಂದ ನೀವು ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ನಿಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟ್ನ ತುಂಬ ಹೆಲ್ದಿಯಾಗಿಟ್ಕೊಳ್ಬೇಕು ಓಕೆ ಡಾಕ್ಟರ್ ಇವತ್ತಿನ ಆರ್ಯ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಥ್ಯಾಂಕ್ ಯು ಮೈ ಪ್ಲೇಷರ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಒಂದು ವೇಳೆ ನಿಮ್ಮಲ್ಲಿ ಯಾರಿಗಾದರೂ ಬಂಜೆತನದ ಸಮಸ್ಯೆ ಇದ್ರೆ ತಪ್ಪದೆ ಸರ್ಜಾಪುರ ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಮದರ್ಹುಡ್ ಹಾಸ್ಪಿಟಲ್ಗೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.